அப்ரூவ் வார்டு ಕಾಂಗ್ರೆಸ್ ಪಕ್ಷದಿಂದ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಆರ್ಗನೈಸ್ ಮಾಡಿದ್ದೇವೆ. ಇವತ್ತು ಟೆಂತ್ ಅಲ್ಲಿ ಮತ್ತೆ ಟ್ವೆಲ್ತ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡಿರುವಂತಹ ಇವತ್ತು ಟೆಂತ್ ಅಲ್ಲಿ ಮತ್ತೆ ಟ್ವೆಲ್ತ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡಿರುವಂತಹ ಮಕ್ಕಳಿಗೆ ಇಲ್ಲಿ ಫೆಲಿಸಿಟೇಷನ್ ಮಾಡ್ತಾ ಇದ್ದೇವೆ. ಲಾಸ್ಟ್ 4 ಇಯರ್ಸ್ ಇಂದ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎವ್ರಿ ಇಯರ್ ಸುಮಾರು 4,000 ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ನಮ್ಮ ಕ್ಷೇತ್ರದಲ್ಲಿ ಸನ್ಮಾನ ಮಾಡ್ತಿದ್ದೇವೆ, ನಾವು ಫೆಲಿಸಿಟೇಷನ್ ಮಾಡ್ತೇವೆ. ಎವ್ರಿ ಇಯರ್ ಅಬೌಟ್ 4,000. ಈ ವರ್ಷನೂ ಕೂಡ 4,000 ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ನಮ್ಮ ಎಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫೆಲಿಸಿಟೇಷನ್ ಮಾಡ್ತಾ ಇದ್ದೇವೆ. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಸುಮಾರು 600 ಮಕ್ಕಳಿಗೆ ಈ ಸ್ಟೇಜ್ ಅಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. 600 ಮಕ್ಕಳಿಗೆ ಈ 2 ವಾರದಲ್ಲಿ ಮಾತ್ರ ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 4,000 ಮಕ್ಕಳಿಗಿಂತ ಜಾಸ್ತಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತೇವೆ ಪ್ರತಿ ಇಯರ್ ಎವ್ರಿ ಇಯರ್ ಯಾಕೆ ಮಾಡ್ತೇವೆ ಅಂದ್ರೆ ಒಂದು ಎಜುಕೇಶನ್ ಗೆ ಎನ್ಕರೇಜ್ ಮಾಡಬೇಕು, ಎಜುಕೇಶನ್ ಗೆ ಪ್ರೋತ್ಸಾಹ ಕೊಡಬೇಕು. ಆಕ್ಚುಲಿ ಇವತ್ತು ಮೋರ್ ದೆನ್ 600 ಸ್ಟೂಡೆಂಟ್ಸ್ಗೆ ಈ ಫಂಕ್ಷನಲ್ಲಿ ಕೊಟ್ಟಿರೋದು. ಇದು ಬರೀ ನಮ್ಮ ಅಮೃತಹಳ್ಳಿ ಮತ್ತು ಕೆಂಪಪುರ ವಾರ್ಡಿಂದ ಕೊಟ್ಟಿರೋದು, ಬಟ್ ಟೋಟಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದು ಆ್ಯಕ್ಚುಲಿ ಇವತ್ತು ಲಾಸ್ಟ್ ಪ್ರೋಗ್ರಾಮು. ನಾವು ಆಲ್ಮೋಸ್ಟ್ ದಿಸ್ ಇಸ್ ದ 7th ಪ್ರೋಗ್ರಾಮ್ ಮಾಡ್ತಾ ಇರೋದು. 2 ವಾರ್ಡ್ ಸೇರಿಸಿ 5 ಪ್ರೋಗ್ರಾಮ್ಸ್ ಮಾಡಿ 2 ವಾರ್ಡು ಅದೇ ಸೆಪ್ರೇಟಾಗಿ ಮಾಡಿದ್ವಿ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು ಫೆಲಿಸಿಟೇಟ್ ಮಾಡಿರೋದು ಆಲ್ಮೋಸ್ಟ್ ಕ್ಲೋಸ್ ಟು 4,000. ಸೊ ರಿಯಲಿ ಹ್ಯಾಪಿ, ಯಾಕಂದರೆ 65% ಅನ್ ಅಬವ್ ಮಾಡಿರೋದು ಇದು. ಪ್ಲಸ್ ಟಾಪರ್ಸ್ ನಮಗೆ ಯಾವುದು ಬರುತ್ತೋ ಅದರಲ್ಲಿ ಟಾಪ್ 10 SSLC ಅಥವಾ 10th standard ಯಾವುದೇ ಬ್ರಾಂಚ್ ಇರಲಿ, SSLC, CBSE, ICSE ಮತ್ತು 12th standardು ಅಷ್ಟೇ, ಅವ್ರನ್ನ ನಾವು ಕರೆದು ಅವರಿಗೆ ಸ್ಪೆಷಲ್ ಪ್ರೈಸ್ ಕೊಡ್ತಾ ಇದ್ದೀವಿ. ಒಂದೊಂದು ಕಡೆ ಸ್ಮಾರ್ಟ್ ವಾಚ್ ಕೊಟ್ಟಿದ್ದೀವಿ, ಒಂದೊಂದು ಕಡೆ ಟ್ಯಾಬ್ ಕೊಟ್ಟಿದ್ದೀವಿ, ಒಂದೊಂದು ಕಡೆ ಬ್ಯಾಕ್ ಪ್ಯಾಕ್ ಕೊಟ್ಟಿದ್ದೀವಿ ಆ ಥರ. ಸೊ ಖಂಡಿತ ನಮ್ಮ ವಾಲಂಟಿಯರ್ ಗ್ರೂಪಿಂದ ನಾವು ಪ್ರತಿ ವರ್ಷ ಅಟ್ಲೀಸ್ಟ್ 1 ಜಾಬ್ ಫೇರ್ ಮಾಡೇ ಮಾಡ್ತೀರಿ. ಲಾಸ್ಟ್ ಇಯರ್ ಆ್ಯಕ್ಚುಲಿ 2 job fairs ಮಾಡಿದ್ವಿ, ಈ ವರ್ಷನೂ 1 job fair ಮಾಡಬೇಕು ಅಂತ ಇದ್ದೀವಿ. ಬಟ್ ಇದನ್ನು 10th to 12th standard ಸ್ಟೂಡೆಂಟ್ಸು ಅವ್ರು ಆ್ಯಕ್ಚುಲಿ ಮೋಟಿವೇಶನ್ ಹೈಯರ್ ಎಜುಕೇಷನ್ಗೆ ಹೋಗಬೇಕು, ಡಿಗ್ರಿ ಮಾಡಬೇಕು ಅಥವಾ ವಾಟ್ ಎವರ್ ಇಸ್ ದೇರ್ ಇಂಟ್ರೆಸ್ಟ್, ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಅಥವಾ ಲಾ, ಅವ್ರು ಏನು ಇಂಟ್ರೆಸ್ಟ್ ಇದೆಯೋ, ಬಟ್ ಡೆಫಿನೆಟ್ಲಿ ಗ್ರಾಜ್ಯುಯೇಷನ್ ಖಂಡಿತ ಮಾಡಬೇಕು ಅನ್ನೋ ಒಂದು ಮೋಟಿವೇಶನಲ್ಲಿ ಇದೆಲ್ಲ ಮಾಡ್ತಾ ಇರೋದು. ಒಳ್ಳೆಯ ಮಾರ್ಕ್ಸ್ ತಗೊಂಡಿರ್ತಾರೆ ಅವರನ್ನು ನಾವು ಸ್ಟೇಜ್ ಮೇಲೆ ಕರೆದು ಸಿಂಪಲ್ ಆಗಿ ನಾವೇನು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಅಷ್ಟೇ, ಬೇರೆ ಏನು ಕೊಡಲೇನಿಲ್ಲ. ಆದರೆ ಅಟ್ಲೀಸ್ಟ್ ಅಷ್ಟಾದರೂ ಮಕ್ಕಳಿಗೆ ರೆಕಗ್ನೈಸ್ ಮಾಡಿದಾಗ ಅವರು ಕಷ್ಟಪಟ್ಟು ಓದಿದ್ದಕ್ಕೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಸ್ಟೇಟ್ ಮೇಲೆ ಕರೆದು ಒಂದು ಸರ್ಟಿಫಿಕೇಟ್ ಅಟ್ಲೀಸ್ಟ್ ನಾವು ಕೊಟ್ಟರೆ ಅವ್ರ ಅಚೀವ್ಮೆಂಟ್ಗೆ ಅವ್ರಿಗೆ ಒಂದು ಖುಷಿ ಆಗುತ್ತೆ, ಒಂದು ಸಂತೋಷ ಆಗುತ್ತೆ. ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಕ್ಕೆ they feel happy, they feel satisfied, they feel motivated, they feel encouraged. ಅವ್ರಿಗೆ ಒಂದು ಪಾಸಿಟಿವ್ ಆಗಿ ನಾವು ಎನ್ಕರೇಜ್ ಮಾಡಿದಾಗೆ ಆಗುತ್ತೆ. ಎಲ್ಲ ಒಂದು ಕಡೆ ಮಾಸ್ಕ್ ತಗೊಂಡಿದ್ದಕ್ಕೆ ಸಾರ್ಥಕತೆ ಆಗುತ್ತೆ. ಡೆಫಿನೆಟ್ಲಿ ಅವರ ಪೇರೆಂಟ್ಸ್ ಅಪ್ರಿಷಿಯೇಟ್ ಮಾಡ್ತಾರೆ, ಸ್ಕೂಲಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಆದರೆ ಈ ಥರ ಒಂದು 1,000 ಗ್ಯಾದರಿಂಗಲ್ಲಿ ಸ್ಟೇಜ್ ಮೇಲೆ ಕರೆದು ಆ ಮಕ್ಕಳಿಗೆ ಒಂದು ನಾವು ಫೆಲಿಸಿಟೇಷನ್ ಮಾಡಿದಾಗ, ಆನರ್ ಮಾಡಿದಾಗ, ಸನ್ಮಾನ ಮಾಡಿದಾಗ ಅವ್ರಿಗೆ ಒಂದು ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಮಕ್ಕಳಿಗೆ. ಸೊ ಕಷ್ಟಪಟ್ಟು ಓದಿದಕ್ಕೆ ಒಂದು ಸಾರ್ಥಕ ಮನೋಭಾವ ಮಕ್ಕಳಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ಟೇಜ್ ಮೇಲೆ ಕರೆದು ಮಕ್ಕಳನ್ನ ಸನ್ಮಾನ ಮಾಡ್ತಾ ಬಂದಿದ್ದೇವೆ. ಎಲ್ಲೋ ಒಂದು ಕಡೆ ಮೋಟಿವೇಶನ್ ಆಗ್ತಾ ಇದೆ, ಯಾವ ಒಂದು ನೋಡ್ತಾ ಇದ್ದಾರೆ ನೀವು
You.